ಬಗ್ಗೆ ನಮ್ಮ ತಾಂತ್ರಿಕ ಸಮಿತಿಯಿಂದ ಏನು ಸರ್ಕಾರಕ್ಕೆ ಸಲಹೆ ಬರ್ತದೆ ಅದ ಮೇಲೆ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಧ್ಯಕ್ಷರಾಗಿ ಚೀಫ್ ಸೆಕ್ರೆಟರಿ ಅವರು ನಮಗೆ ಆದೇಶವನ್ನು ಕೊಡ್ತಾರೆ. ಆ ಆದೇಶ ಪ್ರಕಾರನೇ ನಾವು ನಮ್ಮ ಮ್ಯಾಜಿಸ್ಟ್ರಲ್ ಆರ್ಡರನ್ನು ಜಾರಿಗೊಳಿಸಿ ಅದೇ ಪ್ರಕಾರ ನಾವು ಬಂದೋಬಸ್ತು ಮಾಡ್ತೀವಿ. ಸೊ ಇದಕ್ಕೆ ನಾವು ಸರ್ಕಾರದಿಂದ ಆದೇಶವನ್ನು ನಾವು ಇನ್ನೂ ಕಾಯ್ತಾ ಇದ್ದೀವಿ. ಯಾವ ಥರ ಆದೇಶ ಬರ್ತದೆ ಅದಕ್ಕೆ ಜಾರಿ ಮಾಡ್ತೀವಿ. ಒಮೈಕ್ರಾನ್ ಇರೋದ್ರಿಂದ ನಾವೆಲ್ಲ ಇದಕ್ಕೆ ಅಲ್ಲ ಮುಂಜಾಗ್ರತೆ ಕ್ರಮವನ್ನು ತಗೋಬೇಕಾಗುತ್ತದೆ. ಸೊ ಇದೆಲ್ಲ ಗಮನಕ್ಕೆ ಇರಲಿ ಅಂತ ನಾನು ಈಗಲೇ ಹೇಳಿದೆ. ಸರ್, ಇನ್ನೊಂದು ಇಂದಿರಾನಗರದಲ್ಲಿ ಹಾಸ್ಪಿಟಲ್ ಇದ್ದರು, ಮೊನ್ನೆ ನಿನ್ನೆವರೆಗೆ ಅವ್ರಿಗೆ ಅದು ಸ್ಟೇಟ್ ಮಾಡ್ಕೊಳ್ಳೋ ಅವ್ರ ಪರಿಸ್ಥಿತಿ ಇಲ್ಲ ಅಂತ ನಮಗೆ ವೈದ್ಯರು ಹೇಳಿದರು. ಈಗ ಅವರು ಹೊರಗೆ ಬಂದ ಕೂಡಲೇ ಎಲ್ಲ ವಿಷಯಗಳು ತಿಳ್ಕೊಡ್ತೀವಿ. ನಮ್ಮ ಅಧಿಕಾರಿ ಈಗಲೇ ಎಲ್ಲ ಥರದ್ದು ಅವ್ರದ್ದು ಯಾವ ಬ್ಲಡ್ ಸ್ಯಾಂಪಲ್ ಕೂಡ ಎಫ್ ಎಸ್ ಎಲ್ಲಿ ಕಳಿಸಿದ್ದಾರೆ. ಆ ಥರ ಯಾವ ಥರ ವರದಿ ಬರ್ತದೆ ಆಮೇಲೆ ನಾವು ಕ್ರಮ ತಗೊಳ್ತೀವಿ. ತಿಂಗಳಾಗಿರುವ ಕಮಿಷನರ್ ಪರೇಡನ್ನು ಇವತ್ತು ಮಾಡಿದ್ದೀವಿ. ಈ 2 ತಿಂಗಳಿಂದ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಯಾಕಂದರೆ ಮಳೆ ಇತ್ತು ಮತ್ತು ಬೇರೆ ಬಂದೋಬಸ್ತ್ ಇರಲಿಲ್ಲ, ಅವಾಗ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇವತ್ತು ಈ ಪರೇಡಲ್ಲಿ ನಾವು 400ಕ್ಕಿಂತ ಹೆಚ್ಚು ಪೊಲೀಸ್ ಅವರಿಗೆ ಬಹುಮಾನಗಳನ್ನು ನೀಡಿದ್ದೀವಿ. ಯಾಕಂದರೆ ಅವರು ಬೇರೆ ಬೇರೆ ಥರದ್ದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕೇಸ್ಗಳು ಪತ್ತೆ ಮಾಡೋದಿರಲಿ, ಈ ಡ್ರಗ್ಸ್ ಮೇಲೆ ಕ್ರಮ ತಗೊಳ್ಳೋದು ಇರಲಿ, ಮತ್ತು ಲಾ ಆ್ಯಂಡ್ ಆರ್ಡರ್ದಲ್ಲಿ ಒಳ್ಳೆ ಕೆಲಸ ಮಾಡೋ ಆ ಎಲ್ಲ ವಿಷಯಗಳನ್ನು ಗುರುತಿಸಿ ಅವ್ರು ಮಾಡಿದ ಸೇವೆ ಅನ್ನೋದು ನಾವು ಮೆಚ್ಚಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿವರೆಗೆ ಕೂಡ ಮುಂದೆ ಈ ವರ್ಷದಲ್ಲಿ ಏನೇನು ಅವರು ಕೆಲಸ ಮಾಡಿದ್ದಾರೆ ಆ ವಿಷಯ ಬಗ್ಗೆ ಕೂಡ ನಾವೊಂದು ಪಕ್ಷಿ ನೋಟ ರೂಪದಲ್ಲಿ ಅವ್ರು ಮಾಡಿದ ಕೆಲಸನೂ ಕೂಡ ಹೇಳಿ ಬಿಚ್ಚಿದ್ದೀವಿ. ತದನಂತರ ಮುಂದೆ ಬರೋ 2021-22 ಈಗ ಬರೋವಿದೆ, ಆವಾಗ ಅವರು ನಾವು ಯಾವ ಥರ ಕೆಲಸ ಮಾಡಿದರೆ, ಯಾವ ಥರದ ಒಳ್ಳೆಯ ಕೆಲಸ ಮಾಡಿದರೆ ಜನರಿಗೆ ಇನ್ನೂ ನಮ್ಮ ಪೊಲೀಸ್ ಇಲಾಖೆಯಿಂದ ಒಳ್ಳೆಯ ಸೇವೆ ಸಿಗ್ಬೋದು, ಮತ್ತು ಯಾವ ಥರ ನಾವು ಕಾನ್ವರ್ಸಿಂದ ಒಳ್ಳೆಯದರಿಂದ ಬೆಂಗಳೂರಿನಲ್ಲಿ ನಿರ್ವಹಿಸ್ಬೋದು ಅಂತ ಈ ಬಗ್ಗೆ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಸರ್, ಈಗ ಒಮಿಕ್ರಾನ್ ಜಾಸ್ತಿ